ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನೇನು ಅನ್ಯಾಯಗಳಿದೆ ಅದ ಎಳೆ ಎಳೆಯಾಗಿ ಬಿಡಿಸ್ತಕ್ಕಂತ ರಾಹುಲ್ ಗಾಂಧಿ ಅವರು ನಮ್ಮ ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ದೇವಗೌಡಜಿ, ಸಿದ್ದರಾಮಯ್ಯಜಿ, ಕುಮಾರಸ್ವಾಮಿಜಿ, ದಿನೇಶ್ ಗುಂಡೂರಾವ್ ಜಿ, ಮಲ್ಲಿಕಾರ್ಜುನ್ ಖಾರ್ಗೆ ಜಿ, ಜಿ ಪರಮೇಶ್ವರ್ ಜಿ, ವೇಣುಗೋಪಾಲ್ ಜಿ, ಕೆ ಎಚ್ ಮುನಿಯಪ್ಪ ಜಿ, ಈಶ್ವರ್ ಖಾಂಡ್ರೆ ಜಿ, ಎಚ್ ಕೆ ಪಾಟೀಲ್ ಜಿ, ಡಿ ಕೆ ಶಿವಕುಮಾರ್ ಜಿ, ಕಾಂಗ್ರೆಸ್ ಪಾರ್ಟಿಗೆ ಹಮಾರೆ ಸಬ್ ಸೀನಿಯರ್ ನೇತಾ, ಯೂತ್ ಕಾಂಗ್ರೆಸ್ ಎನ್ಎಸ್ಯುಐ, ಮಹಿಳಾ ಕಾಂಗ್ರೆಸ್ ಸೇವಾದಲ್ ಕೆ ಹಮಾರೆ ಲೋಕ, ಜೆಡಿಎಸ್ ಕೆ ಸಬ್ ಕಾರ್ಯಕರ್ತ ಭಾಯೋ ಬಹನೋ, ಪ್ರೆಸ್ ಕೆ ಹಮಾರೆ ಮಿತ್ರೋ, ಆಪ್ ಸಬ್ಕಾ ಯಹಾ ಬಹುತ್ ಬಹುತ್ ಸ್ವಾಗತ್, ನಮಸ್ಕಾರ. ಶುರುವಾತ್ ಮೇ ಆಪ್ಸೆ ಮಾಫಿ ಮಾಂಗ್ನಾ ಚಾಹತಾ ಹೂ, ಥೋಡಿ ದೇರಿ ಹೋ ಗಯಿ, ಏರ್ಪೋರ್ಟ್ ಪೆ ಥೋಡಾ ರುಕ್ನಾ ಪಡಾ, ಆಪ್ಕೋ ಕಷ್ಟ ಹುವಾ ಇಸ್ಕೆ ಲಿಯೆ ಆಪ್ಸೆ ಮಾಫಿ ಮಾಂಗ್ತಾ ಹೂ. ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರೇ, ಮೊದಲನೇದಾಗಿ ನಾನು ತಮ್ಮಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನಾನು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿದೆ, ಅದಕ್ಕೋಸ್ಕರ ತಮಗಾದಂಥ ಅನಾನುಕೂಲಕ್ಕೋಸ್ಕರ ಮೊದಲನೇದಾಗಿ ತಾನು ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಆಚರಿಸಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಔರ್ ಜೆಡಿಎಸ್ ಕರ್ನಾಟಕ ಮೇ ಚುನಾವ್ ಏಕ್ ಸಾಥ್ ಲಡ್ ರಹಿ ಹೈ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಎದುರಿಸುವವರಿದ್ದೇವೆ. ಔರ್ ಶುರುವಾತ್ ಮೇ ಹೀ ಮೇ ಕಹನಾ ಚಾಹತಾ ಹೂ ಕಿ ಕಾಂಗ್ರೆಸ್ ಪಾರ್ಟಿಗೆ ಸಬ್ ಕಾರ್ಯಕರ್ತಾವೋ ಕೋ ನೇತಾವೋ ಕೋ ಜೆಡಿಎಸ್ ಕೆ ಕ್ಯಾಂಡಿಡೇಟ್ ಕಿ ಪೂರಿ ಮದತ್ ಕನ್ನಿ. ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಸವಿನಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಲ್ಲೆಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೋ ಕರ್ನಾಟಕದಲ್ಲಿ, ಅವರೆಲ್ಲರ ಗೆಲುವಿಗೋಸ್ಕರ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಮುಖಂಡರು ಕ್ಷಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅವ್ರ ಜೆಡಿಎಸ್ ಕೆ ಕಾರ್ಯಕರ್ತಾವಕ್ಕೂ ಜೆಡಿಎಸ್ ಕೆ ನೇತಾವಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಕ್ಯಾಂಡಿಡೇಟ್ಗೆ ಮದತ್ ಕನ್ನಿ ಹೋಗಿ. ಅದೇ ರೀತಿ ಜೆಡಿಎಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರನ್ನು ನಾನು ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂತಹ ಸ್ಥಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಕೂಡ ಶ್ರಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ದೋನೋ ಪಾರ್ಟಿಯೋ ಕಾ ಲಕ್ಷ್ಯ ನರೇಂದ್ರ ಮೋದಿ ಔರ್ ಬಿಜೆಪಿ ಕೋ ಹರಾನೆ ಕಾ ಹೈ. ಎರಡೂ ಪಕ್ಷಗಳ ಗುರಿ ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವರನ್ನ ತೋಲಿಸುವುದೇ ಆಗಿರೋದ್ರಿಂದ ಇಬ್ಬರು ಒಟ್ಟಾಗಿ ಶ್ರಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮೈ ಆಪ್ಕೋ ಆಜ್ ಬತಾನೆ ಆಯಾ ಹೂ ಕಿ ದೋನೋ ಪಾರ್ಟಿಯ ನರೇಂದ್ರ ಮೋದಿ ಜಿ ಅವ್ರ ಬಿಜೆಪಿ ಕೋ ಕ್ಯೂ ಹರಾನಾ ಚಾಹತಿ. ನಾನೀಗ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವ್ರನ್ನ ಮತ್ತು ಬಿಜೆಪಿ ಅವ್ರನ್ನ ಯಾಕೆ ನಾವೆಲ್ಲ ಒಟ್ಟಿಗೆ ಸೇರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಎ ದೇಶ್ ಕರೋಡೋ ಲೋಕೋ ಕಾ ದೇಶ್ ಹೈ, ಕಿಸಾನೋ ಕಾ, ಮಜ್ದೂರೋ ಕಾ, ಛೋಟೆ ದುಕಾನ್ದಾರೋ ಕಾ, ಯುವಾವೋ ಕಾ ದೇಶ್ ಹೈ. ಕೋಟ್ಯಾಂತರ ಜನರಿರುವ ಈ ದೇಶ ರೈತರಿಗೆ ಸೇರಿದ್ದು, ಬಡವರಿಗೆ ಸೇರಿದ್ದು, ಕಾರ್ಮಿಕರಿಗೆ ಸೇರಿದ್ದು, ದುಡಿಯೋ ವರ್ಗದವರಿಗೆ ಸೇರಿರುವಂತ ಈ ದೇಶ ಇದು. ಅವ್ರ ದಿನ ಭರ್ ಇಸ್ ದೇಶ್ ಕಿ ಜನತಾ ಇಸ್ ದೇಶ್ ಕೆ ಲೇ ಕಾಮ್ ಕರ್ತಿ ಹೈ, ಖೇತೋ ಮೇ ಕಾಮ್ ಕರ್ತಿ ಹೈ, ಸಡಕೋ ಪೆ ಕಾಮ್ ಕರ್ತಿ ಹೈ, ಬಡಿ ಬಡಿ ಇಮಾರತೆ ಬನಾತಿ ಹೈ. ಈ ದೇಶದಲ್ಲಿರತಕ್ಕಂಥ ಸಹಸ್ರಾರು ಶ್ರಮಿಕ ವರ್ಗದ ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಹಾದಿ ಬೀದಿಗಳಲ್ಲಿ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ಕಾರ್ಖಾನೆಗಳಲ್ಲಿ ದುಡಿತಾರೆ. ಶ್ರಮಿಕ ವರ್ಗದವರೇ ರೈತರೇ ಹೆಚ್ಚಾಗಿರುವಂತ ದೇಶ ಮತ್ತು ಪ್ರದೇಶ ಇದು. ದೇಶಕ್ಕೆ ಸಬ್ ಲೋಕ್ ಅಪ್ನಾ ಖೂನ್ ಅಪ್ನಾ ಪಸೀನಾ ಇಸ್ ದೇಶ್ ಕೋ ಬನಾನೆ ಮೇ ಲಗಾತೆ ಹೈ. ದೇಶದಲ್ಲಿರುವಂತ ಎಲ್ಲರೂ ಕೂಡ ತಮ್ಮ ಬೆವರನ್ನ ಮತ್ತು ರಕ್ತವನ್ನ ಈ ದೇಶದ ಒಳಿತಿಗೋಸ್ಕರ, ಏಳಿಗೆಗೋಸ್ಕರ ಅದನ್ನ ದುಡಿಸ್ತಾ ಇದ್ದಾರೆ. ಮಗರ್ ಪಿಛಲೆ ಪಾಂಚ್ ಸಾಲೋ ಮೇ
नरेंद्र मोदी जी ने इस देश के गरीब लोगों के लिए, किसानों के लिए, मजदूरों के लिए, छोटे दुकानदारों के लिए कुछ नहीं किया। ಕಳೆದ 5 ವರ್ಷಗಳ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ, ಸಣ್ಣ ವ್ಯಾಪಾರಿಗಳ ಪರವಾಗಿ, ದುಡಿಯುವರ ಪರವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಬಿಜೆಪಿಯ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಪೂರಕ ಪೂರಾ ಕಾಮ ಉನ್ನೆ ಅಪ್ನೆ ಬಡೆ ಉದ್ಯೋಗಪತಿ 15-20 ಬಡೆ ಉದ್ಯೋಗಪತಿ ಮಿತ್ರೋಕ್ಕೆ ಲೇಖಿಯ. ದೇಶದಲ್ಲಿ ಕಳೆದ 5 ವರ್ಷದಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರ ತನ್ನ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಯೋಜನೆಗಳನ್ನು ದೇಶದ ಅತ್ಯಂತ ಶ್ರೀಮಂತರು, ಉದ್ಯಮಪತಿಗಳ ಪರವಾಗಿ ಮಾತ್ರ ಮಾಡಿದ್ದಾರೆ. ಚೌಕಿದಾರ್ನೆ ಅನಿಲ್ ಅಂಬಾನಿ ಕೋ ದುನಿಯಾ ಕಾ ಸಬ್ಸೆ ಬಡಾ ಡಿಫೆನ್ಸ್ ಕಾಂಟ್ರಾಕ್ಟ್ ದಿಯಾ. ಈ ದೇಶದ ಕಾವಲುಗಾರ ಅಂತ ಹೇಳಿಕೊಳ್ಳುವಂತ ನರೇಂದ್ರ ಮೋದಿಯವರು ಈ ದೇಶದ, ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ರಫೇಲ್ ಕಾಂಟ್ರಾಕ್ಟ್ ಅನ್ನ ಅನಿಲ್ ಅಂಬಾನಿ ಅವರಿಗೆ ಕೊಟ್ಟರು. 30,000 ಕರೋಡ್ ರೂಪಾಯಿ ಉಸ್ಕೆ ಜೇಬ್ ಮೇ ಡಾಲೆ. 30,000 ಕೋಟಿ ರೂಪಾಯಿಗಳು ಅನಿಲ್ ಅಂಬಾನಿ ಅವರ ಜೇಬಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಾರೇ ಕಾನೂನು ತೋಡೆ, ಎಲ್ಲಾ ಕಾನೂನುಗಳನ್ನ ಉಲ್ಲಂಘಿಸಿದ್ರು. ಕುಲ ಭ್ರಷ್ಟಾಚಾರ ಕಿಯ, ಎಲ್ಲ ಬಹಳ ಕುಲ್ಲಂಕುಲ್ಲವಾಗಿ ಭ್ರಷ್ಟಾಚಾರದ ನಡೆದಂತ ಪ್ರಕರಣ ಇದು. ಬೇರ್ ಬಗ್ಗೆ ರಾತ್ ಸಿಬಿಐ ಕೆ ಡೈರೆಕ್ಟರ್ ನಿಕಾಲ. ರಾತ್ರಿ 1.5 ಗಂಟೆನಲ್ಲಿ ಸಿಬಿಐ ನಿರ್ದೇಶಕರನ್ನ ಬದಲಾಯಿಸುವಂತ ಕೆಲಸವನ್ನ ಕೇಂದ್ರದ ಈ ಸರ್ಕಾರ ಮಾಡಿದೆ. ಪಿಛಲೆ 5 ಸಾಲೋಮೆ 3.5 ಲಾಖ ಕರೋಡ್ ರೂಪಾಯಿ 15-20 ಲೋಕೋ ಕಾ ನರೇಂದ್ರ ಮೋದಿ ನೇ ಮಾಫ್ ಕಿಯಾ. ಕಳೆದ 5 ವರ್ಷದಲ್ಲಿ 15 ಉದ್ಯಮಪತಿಗಳ, ದೊಡ್ಡ ದೊಡ್ಡವರ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ಮಾಫಿ ಮಾಡುವಂತ, ಮನ್ನಾ ಮಾಡುವಂತ ಕೆಲಸವನ್ನ ಕೇಂದ್ರದಲ್ಲಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. ಅವ್ರ ಕಿಸಾನ್ ಕರ್ಜಾ ಮಾಫಿ ಮಾಂಗ್ತಾ ಅರುಣ್ ಜೇಟ್ಲಿ ಜಿ ನರೇಂದ್ರ ಮೋದಿ ಜಿ ಕಹತೆ ಹಮಾರಿ ಪಾಲಿಸಿ ನೀ ಹೈ. ಭಾರತದಲ್ಲಿರುವಂತ ರೈತರು ತಮ್ಮ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಕೇಳಿದ್ರೆ ಕೇಂದ್ರದ ಅರ್ಥ ಸಚಿವರಾಗಿರುವಂತ ಅರುಣ್ ಜೇಟ್ಲಿ ಅವರು, ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಅದು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಕಹತೆ ಹೇ ಪೈಸಾ ನಹಿ, ಅವ್ರು ಹೇಳ್ತಾರೆ ಹಣ ಮನ್ನಾ, ಸಾಲ ಮನ್ನಾ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂತ ಮಾತನ್ನು ಹೇಳ್ತಾರೆ. ಹಣ ಎಲ್ಲಿಂದ ತರಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಕರ್ನಾಟಕ ಮೇಲೆ ಕರ್ಜಾ ಮಾಫ್ ಕಿಯಾ, ಪೈಸಾ ಕಹಾಂ ಸೆ ಆಯಾ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಿದ್ರು, ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಂದ್ರವನ್ನ ಕೇಳಬೇಕಾಗ್ತದೆ. ಮಧ್ಯಪ್ರದೇಶ ಮೇ, ರಾಜಸ್ಥಾನ ಮೇ, ಛತ್ತೀಸ್ಗಢ ಮೇ, ಪಂಜಾಬ್ ಮೇ ಹಮ್ನೆ ಮಾಫ್ ಕಿಯಾ, ಪೈಸಾ ಕಹಾಂ ಸೆ ಆಯಾ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಗಳಲ್ಲಿ, ಪಂಜಾಬ್ನಲ್ಲಿ ರೈತರ ಸಾಲ ಮನ್ನವನ್ನ ಅಲ್ಲಿನ ಸರ್ಕಾರಗಳು ಮಾಡಿದ್ರು, ಅವ್ರು ಎಲ್ಲಿಂದ ಹಣ ತಂದ್ರು ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಾಗಬೇಕಂತ ವಿಷಯವೇ. ಪೈಸೆಗೆ ಕೋಯ್ ಕಮಿನಿ, ಹಣದ ಯಾವ ಕೊರತೆನು ಕೂಡ ದೇಶದಲ್ಲಿ, ರಾಜ್ಯಗಳಲ್ಲಿ ಇಲ್ಲ. ಮಗರ್ ಪೈಸಾ ಗರೀಬೋಕೋ ನಹಿ ದಿಯಾ ಜಾ ಸಕ್ತಾ. ದೇಶದಲ್ಲಿ ಹಣದ ಕೊರತೆ ಇಲ್ಲ, ಆದ್ರೆ ಬಡವರಿಗೆ ಹಣ ಕೊಡುವ ವಿಚಾರದಲ್ಲಿ ಮನಸ್ಸು ಮಾಡುವಂತ ನಾಯಕತ್ವ ದೇಶದಲ್ಲಿ ಇಲ್ಲ. ಕಿಸಾನೋಕೋ ನಹಿ ದಿಯಾ ಜಾ ಸಕ್ತಾ, ರೈತರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮಜ್ದೂರೋಕೋ ನಹಿ ದಿಯಾ ಜಾ ಸಕ್ತಾ, ಕಾರ್ಮಿಕರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯುವ ಎಂಟರ್ಪ್ರಿನರ್ಸ್ಕೋ ನಹಿ ದಿಯಾ ಜಾ ಸಕ್ತಾ, ಸಣ್ಣ ಯುವ ಉದ್ದಿಮೆದಾರರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅನಿಲ್ ಅಂಬಾನಿ, ಮೆಹುಲ್ ಚೌಕ್ಸಿ, ನೀರವ್ ಮೋದಿ, ವಿಜಯ್ ಮಾಲ್ಯಾ, ಲಲಿತ್ ಮೋದಿಗೂ ದಿಯಾ ಜಾ ಸಕ್ತಾ. ಅನಿಲ್ ಅಂಬಾನಿ ಅವರು, ಮೆಹುಲ್ ಚೌಕ್ಸಿ ಅವರು, ವಿಜಯ್ ಮಲ್ಯ ಅವರು, ಇಂಥವ್ರಿಗೆ ಕೊಡ್ಲಿಕ್ಕೆ ಮಾತ್ರ ದೇಶದ ಖಜಾನೆಯಲ್ಲಿ ಹಣ ಇದೆ. ಶಿಕ್ಷಾಕ್ಕೆ ಸರ್ಕಾರಿ ಸ್ಕೂಲ್ಸ್ ಕೆಲಿಯೇ, ಸರ್ಕಾರಿ ಕಾಲೇಜ್ ಯೂನಿವರ್ಸಿಟಿ ಕೆಲಿಯೇ ಪೈಸಾ ನಹಿ. ಶಿಕ್ಷಣಕ್ಕೆ, ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಣ ಇಲ್ಲ. ಸ್ವಾಸ್ಥ್ಯಕ್ಕೆ ಪೈಸಾ ನಹಿ, ಸರ್ಕಾರಿ ಅಸ್ಪತಾಲೋಕ್ಕೆ ಪೈಸಾ ನಹಿ. ಆರೋಗ್ಯಕ್ಕಾಗಿ ಮತ್ತು ಆಸ್ಪತ್ರೆಗಳಿಗಾಗಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಣ ಇಲ್ಲ ಅಂತ ಹೇಳ್ತದೆ. ಮಗರ್ ಜೋ ಬಿ 15-20 ಅಮೀರ್ ಲೋಕ್ ಚಾಹತೆ ಹೈ ಉನ್ಕೋ ಮಿಲ್ತಾ ಹೈ. 15-20 ಜನ ದೇಶದ ಶ್ರೀಮಂತರು ಯಾರಿದ್ದಾರೆ ಅವರ ಕಷ್ಟಗಳಿಗೆ ಮಾತ್ರ ಕೇಂದ್ರದಲ್ಲಿರುವಂತ ಈ ಸರ್ಕಾರ ಸ್ಪಂದಿಸ್ತದೆ. 3.5 ಲಾಖ ಕರೋಡ್ ರೂಪಾಯಿ ಆಪ್ನೆ ಉನ್ಕೆ ಮಾತ್ ಕಿಯಾ, ಪೈಸಾ ಕಹಾಂ ಸೆ ಆಯಾ. 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಂದ್ರ ಸರ್ಕಾರವನ್ನ ಕೇಳಲಿಕ್ಕೆ ಬಯಸ್ತೇನೆ. 1800 ಕರೋಡ್ ರೂಪಾಯಿ ಯಡಿಯೂರಪ್ಪಜಿನೆ ಅಪ್ನಿ ಡೈರಿ ಮೇ ಬಾಟೆ, ವೋ ಕಹಾಂ ಸೆ ಆಯಾ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು 1800 ಕೋಟಿ ರೂಪಾಯಿಗಳನ್ನ ಡೈರಿನಲ್ಲಿ ಬರೆದು
ಕೇಂದ್ರದ ನಾಯಕರುಗಳು ತಲುಪಿಸಿದ್ರು, ಆ ಹಣ ಎಲ್ಲಿಂದ ಬಂತು ಅಂತ ನಾನು ಕೇಳ್ತೇನೆ. ಅದು ಯಾರ ಹಣವೂ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. 150 ಕರೋಡ್ ರೂಪಾಯಿ ಅರುಣ್ ಜೇಟ್ಲಿ ಜೀಕ ದಿಯಾ ವೋ ಕಿಸ್ಕಾ ಥಾ? 150 ಕೋಟಿ ರೂಪಾಯಿಗಳನ್ನ ಅರುಣ್ ಜೇಟ್ಲಿ ಅವರಿಗೆ ಕೊಟ್ಟರು, ಅದು ಯಾರ ಹಣವನ್ನು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ರಾಜನಾಥ್ ಸಿಂಗ್ ಜಿ ಕೋ ದಿಯಾ, ಗಡ್ಕರಿ ಜಿ ಕೋ ದಿಯಾ ವೋ ಕಿಸ್ಕಾ ಥಾ? ಅಡಾನಿ ಜಿ ಕೋ ದಿಯಾ ವೋ ಕಿಸ್ಕಾ ಥಾ? ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಮತ್ತಿತರ ಎಲ್ಲ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಹಣನು ಕೂಡ ಅದು ಯಾರಿಗೆ ಸೇರಿತ್ತು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. ಕಾಶಾಯ, ಆ ಹಣ ಎಲ್ಲಿಂದ ಬಂತು ಅಂತ ನಾ ಕೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಜನತಾಕ್ಕೆ ಜೇಬ್ ಸೇ ಆಯಾ? ಕರ್ನಾಟಕದ ಸಾಮಾನ್ಯ ರೈತರ ಜೇಬಿನಿಂದ ತೆಗೆದ ಹಣವನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ತೊಮ್ಮೆ 2019 ಮೇ ನಿನ್ನೆ ಲೇ ಲಿಯಾ ಹೈ, ಛೇ ಮಹೀನೆ ಸೇ ಹಮ್ ಅಪ್ನೆ ನಯೇ ಸ್ಕೀಮ್ ಕೆ ಬಾರೇ ಮೇ ತಯಾರಿ ಕರ್ ರಹೇ ಹೈ, ಪ್ಲಾನಿಂಗ್ ಕರ್ ರಹೇ ಹೈ. ನಾವೀಗ ಹೊಸ ಯೋಜನೆಯನ್ನ ಸರ್ಕಾರ ಬಂದ ನಂತರ 6 ತಿಂಗಳಲ್ಲಿ ಭಾರತದಲ್ಲಿ ಜಾರಿ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿದ್ದೇವೆ. ಅಗರ್ ನರೇಂದ್ರ ಮೋದಿ ಜಿ ಹಿಂದೂಸ್ತಾನ್ ಕೆ ಸಬ್ಸೆ ಅಮೀರ್ ಲೋಗೋಕ್ಕೂ ಪೈಸಾ ದೇ ಸಕ್ತೆ ಹೈ. ನರೇಂದ್ರ ಮೋದಿ ಅವರು ಭಾರತದ ಶ್ರೀಮಂತರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಾದ್ರೆ, ತೋ ಕಾಂಗ್ರೆಸ್ ಪಾರ್ಟಿ ಹಿಂದೂಸ್ತಾನ್ ಕೆ ಇಮಾನ್ದಾರ್ ಕಿಸಾನೋಕ್ಕೂ ಗರೀಬೋಕ್ಕೂ ಪೈಸಾ ದೇ ಸಕ್ತೆ. ಕಾಂಗ್ರೆಸ್ ಪಕ್ಷ ಭಾರತದಲ್ಲಿರುವಂತಹ ಬಡವರು ಮತ್ತು ರೈತರಿಗೆ ಅವರಿಗೆ ಹಣ ಕೊಡೋಕೆ ತೀರ್ಮಾನವನ್ನು ಮಾಡಿದೆ. ಆಪ್ಕೋ ಜೋ ಕರ್ನಾ ಹೈ ಆಪ್ ಕರೋ, ಹಮೇ ಜೋ ಕರ್ನಾ ಹೈ ಹಮ್ ಕರೆಂಗೆ. ನಿಮಗೇನು ಸರಿ ಅಂತ ಕಾಣ್ತದೋ ನೀವು ಅದನ್ನು ಮಾಡಿ, ನಮಗೇನು ಸರಿ ಅಂತ ಕಾಣ್ತದೋ ನಾವು ಅದನ್ನು ಮಾಡಲಿಕ್ಕಿದ್ದೇವೆ. ಕುಚಿ ದಿನೊಮ್ಮೆ ಕಾಂಗ್ರೆಸ್ ಪಾರ್ಟಿ ಏಕ್ ನೈ ಯೋಜನಾ ಲಾಯಿ ಹಿಂದೂಸ್ತಾನ್ ಕೆ ಲಿಯೆ ನ್ಯಾಯ ಯೋಜನಾ. ಕೆಲವೇ ದಿನಗಳ ಹಿಂದೆ ನಾನು ಭಾರತದ ಬಡವರಿಗೋಸ್ಕರ ಹೊಸ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೇನೆ. ಅದರ ಹೆಸರು ನ್ಯಾಯ ಅಂತೇಳಿ. ನರೇಂದ್ರ ಮೋದಿನೇ 15 ಲಕ್ಷ ರೂಪಾಯಿ ದೇನೆ ಕಾ ವಾಯ್ದಾ ಕಿಯಾ ಥಾ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಭಾರತೀಯನಿಗೆ 15 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನೋ ಮಾತನ್ನು ಕೊಟ್ಟಿದ್ರು. ನಿಮಗೆ ಸಿಕ್ತಾ? ನಿಮಗೆ ನೈ 15 ಲಕ್ಷ ರೂಪಾಯಿ ಜೋಕ್ತ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದವರು ಸುಳ್ಳಾಗಿತ್ತು. ಅಮ್ಮೆ ಆಪ್ಕೋ ಸಚ್ ಬತಾತಾ ಹೂ, ಈಗ ನಾನು ಸತ್ಯ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೂಸ್ತಾನ್ ಕಿ ಸರ್ಕಾರ ಹರ್ ಬ್ಯಾಂಕ್ ಅಕೌಂಟ್ ಮೇ 15 ಲಾಖ ರೂಪಾಯಿ ನೈ ಡಾಲ್ ಸಕ್ತಿ ಹೈ. ಭಾರತದಲ್ಲಿರುವಂತಹ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಮಗರ್ ಹಿಂದೂಸ್ತಾನ್ ಕೆ 20% ಸಬ್ಸೆ ಗರೀಬ್ ಲೋಗೋಗೆ ಬ್ಯಾಂಕ್ ಅಕೌಂಟ್ ಮೇ 72 ಹಜಾರ್ ರೂಪಾಯಿ ಹರ್ ಸಾಲ್ ಡಾಲ್ ಸಕ್ತಿ ಹೈ. ಭಾರತದ ಎಲ್ಲರ ಖಾತೆಗೆ 15 ಲಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದ ಶೇಕಡ 20% ಇರುವಂತಹ ಬಡವರ ಖಾತೆಗೆ ಪ್ರತಿ ವರ್ಷ 72,000 ರೂಪಾಯಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಸಾಧ್ಯ ಮಾಡಿ ತೋರಿಸ್ತೇವೆ. ನ್ಯಾಯ ಯೋಜನಾ ಹಿಂದೂಸ್ತಾನ್ ಕೆ 20% ಗರೀಬ್ ಲೋಕಕ್ಕೆ ಬ್ಯಾಂಕ್ ಅಕೌಂಟ್ ಮೇ ಸಾಲ ಕೆ 72,000 ರೂಪಾಯಿ 5 ಸಾಲ ಕೆ ಅಂದರ್ 3,60,000 ರೂಪಾಯಿ ಬ್ಯಾಂಕ್ ಅಕೌಂಟ್ ಮೇ ಡಾಲ್ ಕೆ ದೇಗಿ. ಭಾರತದ ಶೇಕಡ 20% ಇರುವಂತಹ ಬಡವರ ಪ್ರತಿಯೊಬ್ಬರ ಖಾತೆಗೆ ವರ್ಷಕ್ಕೆ 72,000 ರೂಪಾಯಿ ಹಾಗೆ 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬ ಬಡವರ ಖಾತೆಗೆ ಹಾಕುವಂತಹ ಕೆಲಸವನ್ನ ಖಂಡಿತ ಕೂಡ ನಾವು ಮಾಡೇ ತೀರ್ತೇವೆ. ಗರಿಬಿ ಪೇಗೆ ಹಮಾರ ಸರ್ಜಿಕಲ್ ಸ್ಟ್ರೈಕ್ ಹೈ, ಇದು ಬಡತನದ ವಿರುದ್ಧ ನಾವು ಘೋಷಿಸಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಇದು. 25 ಕರೋಡ್ ಲೋಗೋಕ್ಕೂ ಇಸ್ ಯೋಜನಾದ ಫಾಯ್ದಾ ಮಿಲೇಗಾ. 5 ಕರೋಡ್ ಪರಿವಾರಕ್ಕೆ ಬ್ಯಾಂಕ್ ಅಕೌಂಟ್ ಮೇ ಡೈರೆಕ್ಟ್ ಸೀದಾ ಕಾಂಗ್ರೆಸ್ ಪಾರ್ಟಿ ಪೈಸಾ ಡಾಲೆಗಿ. ಭಾರತ ದೇಶದ 25 ಕೋಟಿ ಜನರಿಗೆ, 5 ಕೋಟಿ ಕುಟುಂಬಗಳಿಗೆ ನೇರವಾಗಿ ಅವರ ಬ್ಯಾಂಕಿನ ಖಾತೆಯಲ್ಲಿ ಪ್ರತಿ ವರ್ಷ 72,000 ರೂಪಾಯಿ ಸೇರುವಂತಹ ಯೋಜನೆ ನ್ಯಾಯ ಯೋಜನೆ ನಾವು ಘೋಷಣೆ ಮಾಡಿರುವಂತದ್ದು. 5 ಸಾಲ ಅಂದರ್ ಹಿಂದೂಸ್ತಾನ್ ಮೇ ಆಪ್ಕೋ 12,000 ರೂಪಾಯಿ ಪ್ರತಿ ಮಹಿನಾ ಕಿ ಆಮದನಿ ಸೇ ಕಮ್ ಏಕ್ ಬಿ ವ್ಯಕ್ತಿ ನೀ ಮೇಲೆ. 5 ವರ್ಷದೊಳಗಾಗಿ ಭಾರತದಲ್ಲಿ ಯಾವ ಕುಟುಂಬಕ್ಕೂ ಕೂಡ 12,000 ರೂಪಾಯಿ ಕನಿಷ್ಠ ಆದಾಯ ಇರುವಂತ ಯಾವ ವ್ಯಕ್ತಿನೂ ಸಿಗೋದಿಲ್ಲ. ಅವರೆಲ್ಲರೂ ಕೂಡ ಅಷ್ಟು ಕನಿಷ್ಠ ಆದಾಯ ಪ್ರತಿ ತಿಂಗಳು ಇರುವಂತ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಹಮ್ ಮಿನಿಮಮ್ ಆಮದನಿಗೆ ಲೈನ್ ಬನಾದಂಗೆ 12,000 ರೂಪಾಯಿ ಪ್ರತಿ ಮಹಿನಾ. ಬಡತನದ ರೇಖೆಯಲ್ಲಿ 12,000 ರೂಪಾಯಿ ತಿಂಗಳಿಗೆ ಯಾರಿಗೆ ಆದಾಯ ಇರೋದಿಲ್ಲೋ ಅವರಿಗೆ ಒಂದು ಹೊಸ ಬಡತನದ ರೇಖೆಯನ್ನ ಗುರುತು ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ.
और जिसकी भी आमदनी उससे कम होगी उसकी आमदनी हम 12,000 तक पहुंचा देंगे। यार आदाय ಪ್ರತಿ ತಿಂಗಳು 12,000 ರೂಪಾಯಿಗಿಂತ ಕಡಿಮೆ ಇದೆಯೋ ಅವರ ಎಲ್ಲರ ಆದಾಯವನ್ನ ಪ್ರತಿ ತಿಂಗಳಿಗೆ 12,000 ರೂಪಾಯಿ ಏರಿಸುವಂತ ಕೆಲಸವನ್ನ ನಾವು ಮತ್ತು ನಮ್ಮ ಯೋಜನೆಗಳು ಮಾಡ್ತವೆ। ನರೇಂದ್ರ ಮೋದಿ ಜೀನೆ ಆಪ್ಕೆ ಜೇಬ್ ಸೆ ಪೈಸಾ ನಿಕಾಲಾ, ನೋಟ್ ಬಂದಿ ಮೇ ಆಪ್ಕೋ ಲೈನ್ ಮೇ ಖಡಾ ಕಿಯಾ ಔರ್ ಆಪ್ಕೆ ಜೇಬ್ ಸೆ ಪೈಸಾ ಚೋರಿ ಕಿಯಾ। ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ತಮ್ಮ ಜೇಬಿಗೆ ಕನ್ನ ಹಾಕಿದ್ರು, ನೋಟನ್ನ ಬ್ಯಾನ್ ಮಾಡೋದ್ರ ಮುಖಾಂತರ, ಅಮಾನ್ಯೀಕರಣ ಮಾಡೋದ್ರ ಮುಖಾಂತರ ತಮ್ಮ ಜೇಬಿನಲ್ಲಿದ್ದಂತ ಹಣವನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿ ತಮ್ಮನ್ನೆಲ್ಲರನ್ನು ಕೂಡ ಬ್ಯಾಂಕಿನ ಮುಂದೆ ಕ್ಯೂ ನಿಲ್ಲುವಂತ ರೀತಿಯಲ್ಲಿ ಮಾಡಿದ್ರು। ಔರ್ ಜೋ ನೋಟ್ ಬಂದಿ ಸೆ ಬಚ್ ಗಯೆ ಉನ್ಕೆ ಲಿಯೆ ನರೇಂದ್ರ ಮೋದಿ ಜಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಲಾಯ್। ಯಾರು ನೋಟು ಅಮಾನ್ಯೀಕರಣದಲ್ಲಿ ಉಳ್ಕೊಂಡ್ರು ಅವರಿಗೆ GST ತರೋದ್ರ ಮುಖಾಂತರ, ಗಬ್ಬರ್ ಸಿಂಗ್ ಟ್ಯಾಕ್ಸ್ ತರೋದ್ರ ಮುಖಾಂತರ ಮತ್ತೆ ಅವರ ಮೇಲೆ ಪ್ರಹಾರ ಮಾಡುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು। ದಿನ ಭರ್ ಫಾರ್ಮ್ ಬರೋ, ಪ್ರತಿ ದಿವಸ ಅವರನ್ನ ಹಿಂಸಿಸುವಂತ ಕೆಲಸವನ್ನು ಮಾಡಿದ್ರು। ದಿನ ಭರ್ ರಿಶ್ವತ್ ದೋ, ಪ್ರತಿ ದಿವಸ ಫಾರ್ಮ್ಗಳನ್ನು ತುಂಬುವಂತ, ಹರ್ ಮಹಿನೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆ ಲೋಗ್ ಆಯೆಂಗೆ, ಲಂಚ ಕೊಡುವಂತ, ಪ್ರತಿ ದಿವಸ ಫಾರ್ಮ್ ಅನ್ನು ಭರ್ತಿ ಮಾಡುವಂತ, ಅವರನ್ನ ಪ್ರತಿ ದಿವಸ ಅಧಿಕಾರಿಗಳು ನಿಮ್ಮನ್ನ ಪ್ರಶ್ನಿಸುವಂತ, ಪಾಂಚ್ ಅಲಗ್ ಅಲಗ್ ಟ್ಯಾಕ್ಸ್, ಐದು ಬೇರೆ ಬೇರೆ ರೀತಿಯ ತೆರಿಗೆಗಳು ನಿಮ್ಮ ಮೇಲೆ ಬೀಳುವಂತೆ ಮಾಡಿದ್ರು। 28% ಟ್ಯಾಕ್ಸ್, 28% ಟ್ಯಾಕ್ಸ್ ವರೆಗೆ GST ಅನ್ನು ಏರಿಸಿದ್ರು। ಏಕ್ ತರಫ್ ಪೆಟ್ರೋಲ್ ಕೆ ದಾಮ್ ಬಟ್ಟೆ ಜಾತೆ ಹೈ, ಒಂದು ಕಡೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರ್ತಾ ಇದೆ, ದೂಸರಿ ತರಫ್ ಮಹಂಗಾಯಿ ಬಟ್ಟಿ ಜಾತಿ ಹೈ, ಮತ್ತೊಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ತೀಸರಿ ತರಫ್ GST ಇದೆ ಆಪ್ಕಾ ಪೈಸಾ ಚೀನಾ ಜಾತಾ, ಮೂರನೇ ಕಡೆಯಿಂದ GST ಟ್ಯಾಕ್ಸ್ ನಮ್ಮ ಮೇಲೆ ಬಂದು ಬಿದ್ದಿದೆ। 2019 ಮೇ ಹಮ್ GST ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕೋ ಸಚ್ಚಿ GST ಮೇ ಬದಲ್ ದೇಂಗೆ। 2019ರಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ GST ಏನಿದೆ ಅದನ್ನ ಸಂಪೂರ್ಣವಾಗಿ ಬದಲಾಯಿಸುವಂತ ಹೊಸ GST ಅನ್ನು ನಾವು ತರೋರಿದ್ದೇವೆ। ಏಕ್ ಟ್ಯಾಕ್ಸ್, ಕಮ್ ಸೆ ಕಮ್ ಟ್ಯಾಕ್ಸ್, ಸರಳ ಟ್ಯಾಕ್ಸ್, ಒಂದೇ ತೆರಿಗೆ, ಅತ್ಯಂತ ಕಡಿಮೆ ತೆರಿಗೆ, ಅತ್ಯಂತ ಸರಳವಾದಂತಹ ತೆರಿಗೆಯನ್ನ ಈ ದೇಶದಲ್ಲಿ ನಾವು ಜಾರಿಗೆ ತರೋರಿದ್ದೇವೆ। ನರೇಂದ್ರ ಮೋದಿ ನೇ 15 ಲಾಖ ಕಾ ವಾಯ್ದಾ ಕಿಯಾ, ಹಮ್ ಆಪ್ಕೋ ಸಚ್ಚಾಯಿ ದಿಖಾಯೆಂಗೆ। ನರೇಂದ್ರ ಮೋದಿ ಜಿ ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ದಿಯಾ, ಹಮ್ ಆಪ್ಕೋ GST ದೇಂಗೆ। ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿಯ ವಾಗ್ದಾನವನ್ನು ಮಾಡಿದ್ರು, ಸತ್ಯ ಏನು ಅಂತ ನಾವು ನಿಮ್ಗೆ ತೋರಿಸ್ತೇವೆ। ನರೇಂದ್ರ ಮೋದಿ ಅವರು GST ಟ್ಯಾಕ್ಸ್ ಮುಖಾಂತರ ತಮ್ಮನ್ನ ದಾಳಿ ಮಾಡಿದ್ರು, ಅದರ ಸತ್ಯವನ್ನು ಏನು ತೋರಿಸ್ತೇವೆ। ಸರಳ ತೆರಿಗೆ ಒಂದು ದೇಶವಾಗಿ ಈ ದೇಶವನ್ನು ಮಾರ್ಪಡಿಸ್ತೇವೆ। ಬ್ಯಾಂಕ್ ಕಪೂರ ಪೈಸಾ ಇನ್ನೊಂದೇ ಅಪ್ನೆ ಮಿತ್ರಗೂ ಬಾಟ, ಬ್ಯಾಂಕ್ನಲ್ಲಿದ್ದ ಬಹುತೇಕ ಹಣವನ್ನ ತಮ್ಮ ಸ್ನೇಹಿತರಿಗೋಸ್ಕರ ಅವರು ಕೊಟ್ಟರು। ನೋಟ್ ಬಂದಿ GST ಇನ್ಕೆ ಬಾದ್ 45 ಸಾಲ ಸೆ ಸಬ್ಸೆ ಜಾದಾ ಬೇರೋಜ್ಗಾರಿ ಹಿಂದೂಸ್ತಾನ್ ಮೇ ಆಜ್ ಹೈ। ನೋಟ್ಗಳ ಅಮಾನ್ಯೀಕರಣ, GST ಟ್ಯಾಕ್ಸ್ ಆದ ನಂತರ ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯ ನಿರುದ್ಯೋಗಿಗಳು ಈ ದೇಶದಲ್ಲಿ ನಿರ್ಮಾಣ ಆಗಿರುವಂತದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ। ಮೇಕ್ ಇನ್ ಇಂಡಿಯಾ ಕಾ ವಾಯ್ದಾ ಕಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಕಾ ವಾಯ್ದಾ ಕಿಯಾ ಔರ್ ಸಚ್ಚಾಯಿ 45 ಸಾಲ ಸೆ ಸಬ್ಸೆ ಜಾದಾ ಬೇರೋಜ್ಗಾರಿ। ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಇತರ ಅನೇಕ ಯೋಜನೆಗಳನ್ನ ಭಾರತದಲ್ಲಿ ಘೋಷಣೆ ಮಾಡಿದ್ರು, ಆದರೆ ಭಾರತದ ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಈ ದೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ। ಬ್ಯಾಂಕ್ ಚಾಬಿ ನರೇಂದ್ರ ಮೋದಿ ಜೀನೆ ವಿಜಯ್ ಮಾಲ್ಯಾ ಲಲಿತ್ ಮೋದಿ ಕೋ ದಿ, ಹಮ್ ವೋ ಚಾಬಿ ಛೀನ್ ಕರ್ ಹಿಂದೂಸ್ತಾನ್ ಕೆ ಯುವಾವೋ ಕೆ ಹಾತ್ ಮೇ ಡಾಲ್ ದೇಂಗೆ। ನರೇಂದ್ರ ಮೋದಿ ಅವರು ಬ್ಯಾಂಕಿನ ಕೀಲಿ ಕೈಗಳನ್ನ ವಿಜಯ್ ಮಲ್ಯ ಅವರಿಗೆ, ಅಂಬಾನಿ ಅವರಿಗೆ, ನೀರವ್ ಮೋದಿ ಮತ್ತಿತರರಿಗೆ ಕೊಟ್ಟರು, ಆದ್ರೆ ಆ ಬ್ಯಾಂಕಿನ ಕೀಲಿ ಕೈಗಳನ್ನ ಅವರಿಂದ ಕಿತ್ತು ನಾವು ಈ ದೇಶದ ಜನಸಾಮಾನ್ಯರಿಗೆ ಆ ಕೀಲಿ ಕೈಯನ್ನು ಕೊಡೋರಿದ್ದೇವೆ। ಕರ್ನಾಟಕ ಹಿಂದೂಸ್ತಾನ್ ಕ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಹೇ, ಕರ್ನಾಟಕ ಭಾರತದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತೇನೆ। ಹಮ್ನೆ ಅಪ್ನೆ ಮ್ಯಾನಿಫೆಸ್ಟೋ ಮೇ ಸಾಫ್ ಕಹಾ ಹೈ, ಆಜ್ ನರೇಂದ್ರ ಮೋದಿ ಜಿಗೆ ದುನಿಯಾ ಮೇ ಯುವಾ ಬಿಸ್ನೆಸ್ ಖೋಲ್ನಾ ಚಾಹತಾ ಹೈ, ಅಲಗ್ ಅಲಗ್ ಡಿಪಾರ್ಟ್ಮೆಂಟ್ ಸೆ ಪರ್ಮಿಷನ್ ಲೇನಿ ಪಡ್ತಿ ಹೈ, ರಿಶ್ವತ್ ದೇನಿ ಪಡ್ತಿ ಹೈ। ಈಗ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಯುವಕರು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಹಲವಾರು ಬೇರೆ ಬೇರೆ ಇಲಾಖೆಗಳಿಂದ ಅವರು ಪರವಾನಗಿಯನ್ನು ಪಡಿಬೇಕಾಗ್ತದೆ, ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ, ಲಂಚವನ್ನು ಕೊಡಬೇಕಾಗ್ತದೆ। ಹರ್ ಡಿಪಾರ್ಟ್ಮೆಂಟ್ ಬೇ ರಿಶ್ವತ್ತು, ಪ್ರತಿ ಇಲಾಖೆನಲ್ಲಿ ಲಂಚದ ಕೊಡಬೇಕಂತ ಸಂದರ್ಭ ಇದೆ। 50 ಅಲಗ್ ಅಲಗ್ ಪರ್ಮಿಷನ್, ಹಲವಾರು ಬೇರೆ ಬೇರೆ ಅಂತ ಪರ್ಮಿಷನ್ ಗಳಂತ ಪರವಾನಗಿ ತೆಗೆದುಕೊಳ್ಬೇಕಂತ ಸ್ಥಿತಿ ಇದೆ। ಫಿರ್ ಜಾಗೆ ಬಿಸ್ನೆಸ್ ಕೊಲ್ಲು,
ಅದಾದ ನಂತರ ನಾವು ಉದ್ಯಮವನ್ನ ವ್ಯಾಪಾರವನ್ನ ಶುರು ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ನಿರ್ಣಯ ಲಿಯಾ ಹೈ ಕಿ ಸರ್ಕಾರ ಬಂತೆ ಹಿ ಜೋ ಭಿ ಯುವಾ ಬಿಸ್ನೆಸ್ ಚಾಲು ಕರ್ನಾ ಚಾಹತಾ ಹೈ ಉಸೆ ತೀನ್ ಸಾಲ್ ಕೆ ಲಿಯೇ ಕೋಯಿ ಪರ್ಮಿಷನ್ ಕಿ ಜರೂರತ್ ನಹೀ, ಕೋಯಿ ರಿಶ್ವತ್ ದೇನೆ ಕಿ ಜರೂರತ್ ನಹೀ, ಕಿಸಿ ಸೆ ಕೋಯಿ ಪರ್ಮಿಷನ್ ಲೇನೆ ಕಿ ಜರೂರತ್ ನಹೀ. ಕಾಂಗ್ರೆಸ್ ಪಕ್ಷ ಈಗ ತೀರ್ಮಾನ ಮಾಡಿದೆ, 2019 ಬಹುಮತ ಬಂದು ಸರ್ಕಾರ ರಚನೆ ಮಾಡಿದ ತಕ್ಷಣ ಎಲ್ಲ ಯುವ ಉದ್ದಿಮೆದಾರರಿಗೆ ಯಾವ ಪರವಾನಿಗೆನೂ ಇಲ್ಲದೆ 3 ವರ್ಷಗಳ ಕಾಲ ಉದ್ಯಮಗಳನ್ನು ನಡೆಸಲಿಕ್ಕೆ, ಯಾವ ಲಂಚವನ್ನು ಕೊಡದೆ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಣಯವನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವ್ರ ಜೋ ಬಿ ಯುವ ಹಿಂದೂಸ್ತಾನ್ ಕೆಲಿಯೆ ರೋಜ್ಗಾರ್ ಪೈದಾ ಕರೆಗಾ ಉಸೆ ಹಿಂದೂಸ್ತಾನ್ ಕಿ ಸರ್ಕಾರ ಹಿಂದೂಸ್ತಾನ್ ಕೆ ಬ್ಯಾಂಕ್ ಪೂರಿಗೆ ಪೂರಿ ಮದತ್ ಕರೆಂಗೆ. ಯಾವ ಯುವ ಉದ್ಯಮಗಳು ಭಾರತದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಉದ್ಯೋಗ ಕೊಡ್ತಾರೋ ಅವರಿಗೆ ಭಾರತದ ಸರ್ಕಾರದ ಅಧೀನದಲ್ಲಿರುವಂತಹ ಎಲ್ಲ ಬ್ಯಾಂಕ್ಗಳು ಕೂಡ ಹೆಚ್ಚಿನ ಸಹಾಯ ಮಾಡುವಂತಹ ಸ್ಥಿತಿಯನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ. ನರೇಂದ್ರ ಮೋದಿ ಜಿ ನೇ ಝೂಟೆ ವಾಯ್ದೆ ಕಿಯೇ ಮಗರ್ ದೇಶ್ ಕೋ ಬಾಟ್ನೆ ಕಾ ನಫರತ್ ಫೈಲಾನೆ ಕಾ ಭಿ ಕಾಮ್ ಕಿಯಾ. ನರೇಂದ್ರ ಮೋದಿ ಅವರು ಹಲವು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈ ದೇಶವನ್ನ ಅನೇಕ ಕಾರಣಗಳಿಗೋಸ್ಕರ ವಿಭಜಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶ್ ಕೋ ಜೋಡ್ನೆ ಕಾ ಕಾಮ್ ಕರ್ತಿ ಹೇ. ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಜೋಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದೆ ಮತ್ತು ಮಾಡ್ತಾನು ಕೂಡ ಇದೆ. ಕಮ್ಜೋರ್ ಲೋಗೋಗಿ ಮದತ್ ಕರ್ತಿ ಹೇ, ದುರ್ಬಲರಾದವರಿಗೆ ಸಹಾಯ ಮಾಡೋಕ್ಕೆ ನಾವು ಮುಂದಾಗಿದ್ದೇವೆ. ಒಮ್ಮೆ ಕಾಂಗ್ರೆಸ್ ಪಾರ್ಟಿ ಅವ್ರ ಜನತಾದಲ್ ಕೆ ಕಾರ್ಯಕರ್ತಾಗ ಧನ್ಯವಾದ ಕೇನಾ ಚಾಹತಾ ಹೂ ಕಿ ಆಪ್ ನರೇಂದ್ರ ಮೋದಿ ಜಿ ಬಿಜೆಪಿ ಕೋ ಹರಾನೆ. ನಾನು JDS ಮತ್ತು ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ತಾರೆ, ತಾವಿಬ್ಬರೂ ಕೂಡ ಸಹೃದಯದಿಂದ ಕೈ ಜೋಡಿಸಬೇಕು. ನರೇಂದ್ರ ಮೋದಿ ಅವ್ರನ್ನ ಮತ್ತು ಬಿಜೆಪಿ ಅವ್ರನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಸೋಲಿಸಲಿಕ್ಕೆ ತಾವು ಒಂದಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾ ಪೇ ಕರ್ನಾಟಕ ಮೇ ಹಮ್ನೆ ಕೋಲಿಷನ್ ಕಿ ಸರ್ಕಾರ ಬನಾಯಿ ಹೈ ಔರ್ ದಿಲ್ಲಿ ಮೇ ಬಿ ಹಮ್ ನರೇಂದ್ರ ಮೋದಿ ಕೋ ಹರಾಗೆ ದಿಖಾಯೆಂಗೆ. ಕರ್ನಾಟಕದಲ್ಲಿ ನಾವು JDS ಮತ್ತು ಕಾಂಗ್ರೆಸ್ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. ಇದೇ ಮೈತ್ರಿ ಆಧಾರದ ಮೇಲೆ ದೆಹಲಿಯಲ್ಲೂ ಕೂಡ ನಾವು ಬಿಜೆಪಿಯನ್ನ ಮತ್ತು ನರೇಂದ್ರ ಮೋದಿ ಅವ್ರನ್ನ ಸೋಲ್ಸವರಿದ್ದೇವೆ. ಏಕ್ ಬಾರ್ ಫೇರ್ ಕಾಂಗ್ರೆಸ್ ಪಾರ್ಟಿಗೆ ಸಬ್ ಕಾರ್ಯಕರ್ತ ನೇತಾ JDS ಕಿ ಮದತ್ ಕರೆಂಗೆ ಔರ್ JDS ಕೆ ಸಬ್ ಲೋಗ್ ಕಾಂಗ್ರೆಸ್ ಪಾರ್ಟಿ ಕೆ ಕ್ಯಾಂಡಿಡೇಟ್ ಕೋ ಜಿತಾಯೆಂಗೆ. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು JDS ನ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೋಸ್ಕರ ಶ್ರಮಿಸಬೇಕು ಮತ್ತು JDS ನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಈ ಚುನಾವಣೆ ಶ್ರಮಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಆಪ್ ಸಬ್ಕಾ ಬಹುತ್ ಬಹುತ್ ಧನ್ಯವಾದ, ನಮಸ್ಕಾರ, ಜೈ ಹಿಂದ್. ತಮ್ಮೆಲ್ರಿಗೂ ನಮಸ್ಕಾರ, ಜೈ ಹಿಂದ್.